ಗೆಳೆಯರೆ, ಈ ವಿಡಿಯೋ ನೋಡಿದ ನಂತರ ನಿಮಗನ್ಸುತ್ತೆ ನಮ್ಮ ಭಾರತ ದೇಶದ ಮಹತ್ವ ಮತ್ತು ಅಗತ್ಯತೆ ಇಡೀ ಜಗತ್ತಿಗೆ ಮತ್ತು ಜಗತ್ತಿನ ರಾಷ್ಟ್ರಗಳಿಗೆ ಎಷ್ಟಿದೆ ಅಂತ. ಭಾರತದ ಅಂತಾರಾಷ್ಟ್ರೀಯ ಸಂಬಂಧಗಳು ಈ ಹಿಂದಿಗಿಂತ ಹೆಚ್ಚಿನ ವೇಗವನ್ನು ಪಡಿತಾ ಹೋಗ್ತಿವೆ. ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧದ ಮಧ್ಯೆ ಜಗತ್ತಿನ ಅನೇಕ ದೇಶಗಳು ಭಾರತಕ್ಕೆ ಭೇಟಿ ನೀಡ್ತಾ ಇವೆ. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತೇ? ಈ ಕಡೆ ಭಾರತ ರಷ್ಯಾದ ಸಮರ್ಥಕನಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ರೆ, ಆ ಕಡೆ ರಷ್ಯಾ ಭಾರತವನ್ನ ಇನ್ನಿಲ್ಲದಂತೆ ಪ್ರಶಂಸೆಗೆ ಒಳಪಡಿಸ್ತಾ ಇದೆ. ಪಾಶ್ಚಿಮಾತ್ಯ ದೇಶಗಳಿಂದ ಅನೇಕ ಪ್ರತಿಬಂಧಗಳನ್ನ ಎದುರಿಸ್ತಾ ಇರೋ ರಷ್ಯಾಕ್ಕೆ ಕೇವಲ ನಮ್ಮ ದೇಶದ ಮೇಲೆಯೇ ಅಪಾರ ಭರವಸೆ ಇದೆ. ಇದಕ್ಕೆ ದ್ಯೋತಕವಾಗಿ ಕಡಿಮೆ ದರದಲ್ಲಿ ಭಾರತಕ್ಕೆ ತೈಲ ಮತ್ತು ಕಲ್ಲಿದ್ದಲನ್ನ ರಫ್ತು ಮಾಡೋಕೆ ರಷ್ಯಾ ಮುಂದಾಗ್ತಿದೆ. ರಷ್ಯಾದಂತ ದೊಡ್ಡ ದೇಶವೇ ಭಾರತದತ್ತ ಮುಖ ಮಾಡಿದ್ದನ್ನ ನೋಡ್ತಿರೋ ಅನೇಕ ಪಾಶ್ಚಿಮಾತ್ಯ ದೇಶಗಳು ಈ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿವೆ. ಅದಕ್ಕೇನೆ ಚೀನಾ, ಬ್ರಿಟನ್, ಅಮೆರಿಕ ಮತ್ತು ಜರ್ಮನಿಯಂತ ದೇಶಗಳು ಭಾರತಕ್ಕೆ ಭೇಟಿ ಆಗೋಕೆ ಅಂತ ಬರ್ತಾ ಇವೆ. ನಿಮ್ಗೆ ನೆನಪಿರಬೇಕಲ್ವಾ, ಈ ಹಿಂದೆ ಚೀನಾದ ವಿದೇಶ ಮಂತ್ರಿ ವಾಂಗ್ ಹಿ ಅಕಸ್ಮಾತ್ ಆಗಿ ಭಾರತವನ್ನ ಭೇಟಿ ಮಾಡೋಕೆ ಬಂದಿದ್ರು. ಆ ವೇಳೆ ಅವರು ಭಾರತವನ್ನ ಪ್ರಶಂಸೆ ಮಾಡಿದ್ರು. ಇದಕ್ಕೆ ಮತ್ತೊಂದು ಮುಖ್ಯ ವಿಚಾರ ಪಾಶ್ಚಿಮಾತ್ಯ ರಾಷ್ಟ್ರಗಳ ನಿದ್ದೆಗೆಡಿಸಿತು. ಅದೇನೆಂದ್ರೆ ರಷ್ಯಾದ ವಿದೇಶ ಮಂತ್ರಿ ಸರ್ಗೈ ಇಲಾಗ್ರೋ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಈ ವಿಷಯ ತಿಳಿದ ಅಮೆರಿಕ ಎಷ್ಟು ತಲೆ ಕೆಡಿಸಿಕೊಂಡಿದೆ ಅಂದ್ರೆ, ಅದು ರಷ್ಯಾದ ವಿದೇಶ ಮಂತ್ರಿ ಭಾರತಕ್ಕೆ ಬರೋ ಮೊದಲೇನೆ ತನ್ನ ಡೆಪ್ಯೂಟಿ NSF ದಿಲೀಪ್ ಸಿಂಗ್ ಅವರನ್ನ ಭಾರತಕ್ಕೆ ಭೇಟಿಯಾಗೋಕೆ ಅಂತ ಕಳುಹಿಸಿಕೊಟ್ಟಿದೆ. ರಷ್ಯಾ ದೇಶಕ್ಕೆ ನಿರ್ಬಂಧ ಹೇರೋ ವಿಚಾರದಲ್ಲಿ ಈ ದಿಲೀಪ್ ಸಿಂಗ್ ಅವರ ಪ್ರಭಾವ ತುಂಬಾ ಇತ್ತು ಅಂತ ಹೇಳಲಾಗ್ತಿದೆ. ರಣನೀತಿ ಮತ್ತು ವ್ಯಾಪಾರ ಸಂಬಂಧಗಳಲ್ಲಿ ಭಾರತದ ಚಣಾಕ್ಷತನವನ್ನ ಕಂಡ ಮತ್ತು ಭಾರತದ ನಿಲುವಿಗೆ ಬೆಚ್ಚಿ ಬಿದ್ದಿರೋ ವಿದೇಶಗಳು ಹೇಗೆ ಭಾರತವನ್ನ ಅವಲಂಬಿಸುವೆ ಮತ್ತು ರಷ್ಯಾ ಯುಕ್ರೇನ್ ನಡುವಿನ ಯುದ್ಧದ ಈ ಸಮಯದಲ್ಲಿ ಭಾರತ ಹೇಗೆ ಒಬ್ಬ ಆಶಾದಾಯಕ ರಾಷ್ಟ್ರವಾಗುವ ಸನ್ನದ್ಧ ಸ್ಥಿತಿ ಇದೆ ಅಂತ ನಾನು ಹೇಳ್ತೇನೆ. ರಷ್ಯಾದ ವಿದೇಶ ಮಂತ್ರಿ ಸರ್ಗೈ ಲ್ಯಾವ್ರೋ ಅವರು ಇದೇ March 31ಕ್ಕೆ ಭಾರತಕ್ಕೆ ಬರ್ತಿದ್ದಾರೆ. April 1ನೇ ತಾರೀಖಿನ ತನಕ ಅವರು ಭಾರತದಲ್ಲಿ ಇರ್ತಾರೆ. ಒಂದು ತಿಂಗಳಿಗೂ ಹೆಚ್ಚು ಕಾಲ ನಡೀತಿರೋ ರಷ್ಯಾ ಯುಕ್ರೇನ್ ನಡುವಿನ ಯುದ್ಧದ ಮಧ್ಯೆ ಟರ್ಕಿ ಮತ್ತು ಚೀನಾದ ನಂತರ ಭಾರತವನ್ನ ಭೇಟಿ ಮಾಡೋಕೆ ಅಂತ ಲ್ಯಾವ್ರೋ ಅವರು ಬರ್ತಿದ್ದಾರೆ. ಈ ಒಂದು ವಿಷಮ ಸ್ಥಿತಿಯಲ್ಲಿ ನ್ಯಾಟೋ ಸದಸ್ಯತ್ವದ ಅಮೆರಿಕಕ್ಕೂ ಮತ್ತು ರಷ್ಯಾ ದೇಶಕ್ಕೂ ಭಾರತದ ಅಗತ್ಯತೆಯ ಅವಶ್ಯಕತೆ ಇದೆ. ಅದಲ್ಲದೆ ಭಾರತವೂ ಕೂಡ ಈ ಸಮಯದಲ್ಲಿ ಅತ್ಯುತ್ತಮ ಕೂಟನೀತಿಯನ್ನ ಅನುಸರಿಸಿದ್ದ ಅಲ್ಲದೆ ತಟಸ್ಥವಾಗಿ ಉಳಿದುಕೊಂಡು ಎರಡೂ ದೇಶಗಳ ಮಧ್ಯೆ ಶಾಂತಿಯುತವಾದ ಸಂಬಂಧವನ್ನ ಹೇಗೆ ಕಾಯ್ದುಕೊಳ್ಳಬೇಕು ಅನ್ನೋದನ್ನ ಸೂಚನೆ ಮಾಡಿದೆ. ಮುಂದಿನ ಕೆಲ ತಿಂಗಳು ಯುರೋಪ್ ರಾಷ್ಟ್ರಗಳು ರಷ್ಯಾಕ್ಕೆ ಪ್ರತಿಬಂಧಗಳನ್ನ ಹೇರಿದ ನಂತರ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಸದ್ಯ ಯುರೋಪ್ ರಷ್ಯಾದಿಂದ ತೈಲ, ಗ್ಯಾಸ್ ಅಥವಾ ಆಹಾರ ವಸ್ತುಗಳನ್ನ ಆಮದು ಮಾಡಿಕೊಳ್ಳೋಕೆ ಸಾಧ್ಯವಾಗಲ್ಲ. ಹೀಗಾಗಿ ಯುರೋಪ್ಗೆ ಮುಂದೆ ಆಹಾರದ ಆಪತ್ತು ಎದುರಾಗಲಿದೆ. ಇದೇ ವೇಳೆ ಭಾರತಕ್ಕೆ ಉತ್ತಮ ಅವಕಾಶಗಳು ಕಾದು ಕೂತಿವೆ. ನಮ್ಮ ದೇಶ ರಷ್ಯಾದಿಂದ ಕಡಿಮೆ ದರದಲ್ಲಿ ಕಲ್ಲಿದ್ದಲು, ತೈಲ ಮತ್ತಿತರ ಅಗತ್ಯ ವಸ್ತುಗಳನ್ನ ಆಮದು ಮಾಡಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಇದೇ ಒಂದು ಆಫರ್ ಅನ್ನ ರಷ್ಯಾ ತನ್ನ ಹಳೆಯ ಗ್ರಾಹಕರಾಗಿದ್ದ ಯುರೋಪಿನ ದೇಶಗಳಿಗೆ ಬಂದ್ ಮಾಡಿದೆ. ಅದೇ ಯುರೋಪಿನಿಂದ ಖರೀದಿಸಲಾಗದ ವಸ್ತುಗಳನ್ನ ಭಾರತದಿಂದ ಆಮದು ಮಾಡಿಕೊಳ್ಳುವ ನಿರ್ಧಾರ ರಷ್ಯಾ ಮಾಡಿದೆ. ಇದರ ಅರ್ಥ ಏನೆಂದ್ರೆ, ಮುಂದಿನ ದಿನಗಳಲ್ಲಿ ಭಾರತ ಮತ್ತು ರಷ್ಯಾ ಮಧ್ಯೆ ಆಗುವ ವ್ಯಾಪಾರ ಒಪ್ಪಂದದಿಂದ ಭಾರತ ಮತ್ತು ರಷ್ಯಾಕ್ಕೆ ಪರಸ್ಪರ ಎರಡು ರಾಷ್ಟ್ರಕ್ಕೂ ವ್ಯಾಪಾರದಲ್ಲಿ ಲಾಭಾಂಶದಲ್ಲಿ ಹೆಚ್ಚಳವಾಗಲಿದೆ. ಯುರೋಪ್ ಮತ್ತು ಅಮೆರಿಕದ ಅನೇಕ ಕಂಪನಿಗಳು ರಷ್ಯಾದಿಂದ ಕಾಲ್ಕಿತ್ತ ಮೇಲೆ ಉಂಟಾಗುವ ಅನಿಶ್ಚಿತ ಸಂದಿಗ್ಧ ಸ್ಥಿತಿಯಲ್ಲಿ ಭಾರತದ ಅನೇಕ ಕಂಪನಿಗಳು ಆ ಸ್ಥಾನವನ್ನ ತುಂಬಬಲ್ಲವು. ಅದು ದಿನನಿತ್ಯದ ಅಗತ್ಯ ವಸ್ತುಗಳ ತಯಾರಿಕೆ ವಿಚಾರದಲ್ಲಿ ಆಗಲಿ ಅಥವಾ ಆಟೋಮೊಬೈಲ್ ಕ್ಷೇತ್ರದಲ್ಲೇ ಆಗಲಿ, ಭಾರತಕ್ಕೆ ಒಂದು ವರದಾನ ಆಗಲಿದೆ. ಭಾರತದ ಕಂಪನಿಗಳ ಕುರಿತಾಗಿ ರಷ್ಯಾದಲ್ಲಿ ಒಂದೊಳ್ಳೆ ಅಭಿಪ್ರಾಯ ಕೂಡ ಇದೆ. ಆದರೆ ಇದೇ ಒಂದು ಉತ್ತಮ ಅಭಿಪ್ರಾಯ ಅಥವಾ ನಿಲುವು ಚೀನಾದ ಕಂಪನಿಗಳ ಬಗ್ಗೆ ರಷ್ಯಾದಲ್ಲಿ ಇಲ್ಲ. ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಈ ಸಮಯದಲ್ಲಿ ಭಾರತ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ವಿದೇಶಿ ವ್ಯಾಪಾರದಲ್ಲಿ ಲಾಭದಾಯಕವಾಗಿ ಅದು ಮುಂದುವರಿಯುತ್ತೆ ಅಂತ ಅನಿಸುತ್ತೆ.